ನಮಸ್ಕಾರ. ಸರ್, ತಮ್ಮ ಹೆಸರು? ನಾಗೇಶ್ ಕಾಮತ್ ಅಂತ. ನಾಗೇಶ್ ಕಾಮತ್ ಅಂತೇಳಿ. ಸರ್, ಯಾವ ಪಟ್ಟಣ ಪಂಚಾಯತಿಯಿಂದ ಆಗಿದ್ದೀರ? ಶೃಂಗೇರಿ ಪಟ್ಟಣ ಪಂಚಾಯತಿಯಿಂದ. ಶೃಂಗೇರಿ ಪಟ್ಟಣ ಪಂಚಾಯತಿಯಿಂದ ಆಗಿದ್ದೀರ? ಹೌದು ಸರ್. ಈ ಸಲ ತಾವು ಗೆದ್ದಂಥ ಲೀಡಿಂಗ್ ಓಟ್ ಏನಿತ್ತು ಸರ್? ತಮ್ಮ 42 ಓಟು ಲೀಡಿಂಗ್ ಇತ್ತು. 42 ಓಟು ಲೀಡಿಂಗ್ ಇತ್ತು. ಒಟ್ಟು ಎಷ್ಟು ಓಟ್ ಬಂದಿತ್ತು ಸರ್ ತಮ್ಮ? ಸರ್, 119 ಓಟು. 119. ಸರ್, ತಮ್ಮ ವೃತ್ತಿ ಸರ್? ವ್ಯಾಪಾರ. ವ್ಯಾಪಾರ ಸರ್. ಒಬ್ಬ ವ್ಯಾಪಾರಸ್ಥರಾಗಿದ್ದಂಥವ್ರು ರಾಜಕೀಯಕ್ಕೆ ಬರಬೇಕು ಅನ್ನೋದಕ್ಕೆ ಸ್ಫೂರ್ತಿ ಏನು ಸರ್ ತಮಗೆ? ಸ್ಫೂರ್ತಿ ಅಂದರೆ ಮೊದಲು ನನ್ನ ಮೆಂಟಾಲಿಟಿ ಅಂದರೆ ಏನಾದ್ರು ಒಂದು ಸಮಾಜಕ್ಕೆ ಸೇವೆ ಕೊಡಬೇಕು ಅಂತೇಳಿ. ಅದು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಕೊಡ್ತಾಯಿದ್ವು. ಈ ರಾಜಕೀಯದಿಂದ ಕೂಡ ಮಾಡ್ಬೋದು, ಜನರಿಗೆ ನಿಸ್ವಾರ್ಥವಾಗಿ ಮಾಡ್ಬೋದು. ಯಾವುದೇ ರೀತಿಯಲ್ಲಿ ಲಂಚ ಹೊಗೆ ಏನನ್ನು ಪಡಿದೆ, ಅದು ಮಾಡಿ ತೋರಿಸ್ಬೇಕು ಅಂತ ಒಂದು ಮಾದರಿ ಆಗಿ ತೋರಿಸ್ಬೇಕು ಅಂತ ಒಂದು ಆಸೆ ಇತ್ತು. ಅದಕ್ಕಾಗಿ ನಮ್ಮ ಸ್ನೇಹಿತರ ಒತ್ತಾಯದಿಂದ, ಜನರ ಒತ್ತಾಯದಿಂದ ರಾಜಕೀಯಕ್ಕೆ ಅದಕ್ಕೋಸ್ಕರ ರಾಜಕೀಯ ಭ್ರಷ್ಟಾಚಾರ ನಿರ್ಮೂಲನೆ ಭ್ರಷ್ಟಾಚಾರ ರಹಿತವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯ ಇದು ತನಕ ಯಾವುದೇ ಒಂದು ಅತ್ಯಂತ ಸಂತೋಷ ಹೇಳ್ತಾಯಿದ್ದೀನಿ, ಆತ್ಮಸಂತೋಷದ ಯಾವುದೇ ಒಂದು 5 ಪೈಸೆ ನಾನು ಯಾವುದು ಸ್ವೀಕಾರ ಲಂಚಗಿಂಚ ಯಾವ ತಗೊಳ್ಳಿಲ್ಲ. ಮತ್ತು ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಆಗ್ತದೆ, ನಮಗೆ ಪಟ್ಟಣ ಪಂಚಾಯತಿ ಮೆಂಬರ್ಗಳಿಗೆ ಒಂದು ಪ್ರತಿ ತಿಂಗಳಿಗೆ ನಮಗೊಂದು ಗೌರವಧನ ಅಂತ ಕೊಡ್ತಾರೆ. ನಮಗೇನು ದೇವರೇನೋ ವ್ಯಾಪಾರದಿಂದ ನಮಗೇನೋ ಒಂದು ಸ್ವಲ್ಪ ಇನ್ಕಮ್ ಕೊಟ್ಟಿದೆ ನಮ್ಮ ಜೀವನ ಕಳೀಲಿಕ್ಕೆ, ಹಾಗಾಗಿ ಅದು ಸಮೇತ ನಾವು ಇಟ್ಕೋಬಾರ್ದು ಅಂತೇಳಿ ನಾವು ಪ್ರತಿ ತಿಂಗಳಲ್ಲಿ ಯಾರು ಅಶಕ್ತಿ ಇದ್ದಾರೆ, ಯಾರಿಗೆ ವಿದ್ಯಾಭ್ಯಾಸ ತೊಂದರೆ ಇದೆ, ಯಾರಿಗೆ ಓಲ್ಡ್ ಏಜ್ ಇದ್ದಾರೆ, ಯಾರಿಗೆ ಅಗತ್ಯ ಇದೆ ಅವರಿಗೆ ಪ್ರತಿ ತಿಂಗಳು ಒಂದು ಕವರ್ಗಳನ್ನು ಕೊಡ್ತಾ ಬಂದಿದ್ದೀನಿ. ಸರ್, ಇದೇ ಫಸ್ಟ್ ಟೈಮ್ ಸರ್ ಎಲೆಕ್ಷನ್ ಕಂಪ್ಲೀಟ್ ಮಾಡಿದ್ದು? ಇಲ್ಲ, ಎರಡನೇ ಸರ್. ಲಾಸ್ಟ್ ಟೈಮ್ ಗೆದ್ದಿದ್ದಾರೆ ಸರ್? ಲಾಸ್ಟ್ ಟೈಮ್ ಗೆದ್ದಿದ್ದೆ. ಆ ಪೀರಿಯಡ್ ಅಲ್ಲಿ ಅಧ್ಯಕ್ಷರಾಗಿ ಕೂಡ ಆಗಿದ್ರಿ ಅಂತ ಕೇಳಿ? ಹೌದು, ಸ್ವಲ್ಪ ಟೈಮ್ ಅಧ್ಯಕ್ಷರಾಗಿದ್ದೆ. ಅಧ್ಯಕ್ಷರಾಗಿದ್ದೆ. ಹೌದು ಸರ್. ಆಗ ಯಾವ ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಾ ಸರ್ ನಮ್ಮ ವಾರ್ಡ್ಗೋಸ್ಕರ? ವಾರ್ಡ್ಗೋಸ್ಕರ ಆಗಿದ್ದರೆ ಇಡೀ ಶೃಂಗೇರಿ ಪಟ್ಟಣಕ್ಕೋಸ್ಕರ ಒಂದು ಕೆಲಸ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ವಾರ್ಡ್ಗಳು ಭಾಳ ಸಣ್ಣ, ಜನಸಂಖ್ಯೆ ಭಾಳ ಕಡಿಮೆ ಇಲ್ಲಿ. ನಾವು ಬರೀ ಒಂದು ವಾರ್ಡಿನ ಆಗೋದಿಲ್ಲ, ವಾರ್ಡಿನ ಕೋಸ್ಕರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಇಡೀ ಪಟ್ಟಣದ ಅಭಿವೃದ್ಧಿಗೋಸ್ಕರ ನಾವು ಹೋರಾಡಬೇಕಾದ ಆವಾಗ ನಮ್ಮ ವಾರ್ಡ್ ಕೂಡ ಬರ್ತದೆ. ನಮ್ಮ ವಾರ್ಡ್ನಲ್ಲಿ ವಿಶೇಷವಾಗಿ ಒಂದು ವಾಹನದ ದಟ್ಟಣೆ ಭಾಳ ಜಾಸ್ತಿ ಇಲ್ಲಿ. ಇಲ್ಲಿ ಪೇಟೆಗಳನ್ನು ಹೊಡೆಯುವಂಥ ಅಥವಾ ರಸ್ತೆ ಅಗಲೀಕರಣ ಮಾಡೋ ಸಂದರ್ಭ ಕೂಡ ಅನೇಕ ತೊಂದರೆ ಆಗ್ತದೆ. ಆ ರಸ್ತೆ ಅಗಲೀಕರಣ ಮಾಡೋದನ್ನು ಅವಾಯ್ಡ್ ಮಾಡಬೇಕು, ಮತ್ತು ವಾಹನ ಪಾರ್ಕ್ಗಳಿಗೆ ಕೂಡ ಒಂದು ವ್ಯವಸ್ಥೆ ಮಾಡಬೇಕಂತ ನಾವು ಭಾಳ ಪ್ರಯತ್ನ ಮಾಡಿದ್ರಲ್ಲಿ ಹಿಂದಿನ ಅವಧಿಯಲ್ಲಿ ಸುಮಾರಷ್ಟು ಕೆಲಸಗಳನ್ನು ಮಾಡಿಟ್ಟಿದ್ದೀವಿ. ಒಂದು ಶಾಶ್ವತವಾದ ಒಂದು ವಾಹನ ದಟ್ಟಣೆ ತಡೀಲಿಕ್ಕೆ ಒಂದು ರಸ್ತೆಯನ್ನು ಸಮೇತ ಮಾಡಿ ನಮ್ಮ ವಾರ್ಡಲ್ಲಿ ಕೂಡ ಆಗಿದೆ. ಅದರಿಂದ ಇವತ್ತು ಭಾಳ ಉಪಯೋಗ ಆಗ್ತಾ ಇದೆ. ಸರ್, ಈಗ ಮತ್ತೆ ಗೆದ್ದು ಬಂದಿದ್ದೀರಾ, ಯಾವ ರೀತಿಯಾದಂಥ ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತ ಯೋಜನೆಗಳು ಇಟ್ಕೊಂಡಿದ್ದೀರಾ ಸರ್? ಇನ್ನೂ ಹೆಚ್ಚಿನ ಅಭಿವೃದ್ಧಿ ಅಂತ ಹೇಳಿದ್ರೆ ಈಗ ಹಿಂದೆ ನಾವು ಮಾಡಿದ್ದೀವಿ, ಅನುಭವ ಇದೆ. ಈ ಸಲ ಹೋದ ಸಲ ನಮ್ಗೆ ಅಷ್ಟು ಅನುಭವ ಇರಲಿಲ್ಲ, ಆದರೆ ಈ ಸಲ ಅನುಭವ ಇದೆ. ಬಂದಂಥ ಹಣವನ್ನು ಸರ್ಕಾರದಿಂದ ಬಂದ ಅನುದಾನಗಳನ್ನು ಸಮರ್ಪಕವಾಗಿ ಬಳಸಿ ಶೃಂಗೇರಿ ಪಟ್ಟಣನ ಇನ್ನೂ ಅಭಿವೃದ್ಧಿಯ ಕಡೆಗೆ ಕೊಂಡೋಗ್ಬೇಕಂತ ಆಶಯ ಇದೆ. ಆ ಪ್ಲಾಸ್ಟಿಕ್ ನಿರೋಧ, ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷನಾದಾಗ ಒಂದು ಶೃಂಗೇರಿಯಲ್ಲಿ ಒಂದು ಯಾತ್ರಾ ಸ್ಥಳ ಒಂದು ಪ್ಲಾಸ್ಟಿಕ್ಕನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಆಗ್ತಿದ್ರು ಕೂಡ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ದೆ. ಹಿಂದೆ ನಾನು ರೋಟರಿಯಲ್ಲಿ ಕಾರ್ಯದರ್ಶಿ ಆದವು, ಅಧ್ಯಕ್ಷ ಆದವು ಕೂಡ ಬಗ್ಗೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಅಥವಾ ಮಕ್ಕಳಿಗೆ ತಿಳಿಯುವಂಥದ್ದು, ಹಳ್ಳಿ ಹಳ್ಳಿ ಜನರಿಗೆ ತಿಳಿಯುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಪಟ್ಟಣ ಪಂಚಾಯತ್ ಅಧ್ಯಕ್ಷರ ಸಂದರ್ಭದಲ್ಲಿ ಎಲ್ಲ ಸಂಘ ಸಂಸ್ಥೆಗಳನ್ನೆಲ್ಲ ಕರೆದು ಶೃಂಗೇರಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ಆದಿತ್ಯ ಅಂತ ಹೇಳಿ ಪ್ರಯತ್ನ ಮಾಡಿ ಅದಕ್ಕೆ ಒಂದು ಬದಲಿ ವ್ಯವಸ್ಥೆ, ಪ್ಲಾಸ್ಟಿಕ್ ಚೀಲದ ಬದಲಿ ವ್ಯವಸ್ಥೆ ಅಂದರೆ ಬದಲಿ ಕೊಡಲೇ ನಾವು ಪ್ಲಾಸ್ಟಿಕ್ ಅವೇರ್ನೆಸ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ನಾವೊಂದು ಬದಲಿ ವ್ಯವಸ್ಥೆಯನ್ನು ತೊಗೊಂಬಂದು ಅದಕ್ಕೊಂದು ಒಂದು ಪರಿಸರ ಸ್ನೇಹಿಯಾದಂಥ ಒಂದು ಬಟ್ಟೆ ಚೀಲಗಳನ್ನು ಕಡಿಮೆ ದರದಲ್ಲಿ ಜನರಿಗೆ ಕೊಟ್ಟಾವಾಗ ಅದನ್ನು ಅವರು ಒಂದು ಚೀಲ ತೊಗೊಂಡ ಕೂಡ ಅವರು ಸುಮಾರು ಸಲ ಬಳಸ್ಬೋದು. ಅದನ್ನು ಒಂದು ಚಾರ್ಜ್ ಮಾಡ್ತಾರೆ, ಒಂದು 3-4 ರೂಪಾಯಿ 2 ರೂಪಾಯಿ ಚಾರ್ಜ್ ಮಾಡಿದಾಗ ಅದನ್ನು ಅವರು 10-20 ಸಲ ಅವರು ಬಳಸಿದಾಗ ಅವರಿಗಿಂತ ಪ್ಲಾಸ್ಟಿಕ್ ಅವೇರ್ನೆಸ್ ಬರ್ತದೆ. ಮತ್ತು ಜನರಿಗೆ ಇನ್ನೂ ಕೂಡ ಮುಂದೋಗಬೇಕು, ಬರೀ ಶೃಂಗೇರಿ ಪಟ್ಟಣದ ಮಾತು ಸಾಕಾಗೋದಿಲ್ಲ, ಇಡೀ ನಮ್ಮ ಶೃಂಗೇರಿ ತಾಲೂಕು ಆ ಮೂಲಕ ಎಲ್ಲ ಕಡೆ ಹರಡಬೇಕನ್ನೋದಕ್ಕಾಗಿ ಒಂದು ಯೋಜನೆಯನ್ನು ವಿಶೇಷವಾದ ನಾನು ರೋಟ್ರಿ ಸಂಸ್ಥೆ ಅಧ್ಯಕ್ಷರಾದ 2011-12 ಆವಾಗ ಒಂದು ಯೋಜನೆಯನ್ನು ಜಾರಿ ತಂದು ಮನೆಗೊಂದು ಚೀಲ ಪ್ಲಾಸ್ಟಿಕ್ ದೂರ ಅಂತ ಒಂದು ಕಾರ್ಯಕ್ರಮ ಯೋಜನೆ ಮಾಡಿ ಅದೇ ಸಂದರ್ಭದಲ್ಲಿ ನಮ್ಮ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಭಾರತೀತೀರ್ಥ ಸ್ವಾಮಿಗಳ ಷಷ್ಠಪದಿ ಸಮಾರಂಭದಲ್ಲಿ ಬಂತು. ಅದರ ಸವಿ ನೆನಪಿಗಾಗಿ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಶ್ರೀ ಗುರುಗಳಿಂದನೇ ಒಂದು ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಿಸಿ ನಮ್ಮ ಶೃಂಗೇರಿಯಲ್ಲಿ 9 ಗ್ರಾಮ ಪಂಚಾಯತಿ ಇದ್ದಾವೆ ಮತ್ತು ಶೃಂಗೇರಿ ಪಟ್ಟಣ ಪಂಚಾಯತಿ 10 ಪಂಚಾಯತಿಗಳು. ಆ ಮೂಲಕ ಪ್ರತಿಯೊಂದು ಮನೆಗೆ ಒಂದು ಚೀಲವನ್ನು ಕೊಡೋದ್ರ ಮೂಲಕ, ಪರಿಸರ ಸ್ನೇಹಿ ಚೀಲವನ್ನು ಕೊಡೋದ್ರ ಮೂಲಕ, ಮತ್ತು ಅದರಲ್ಲಿ ಒಂದು ಕರಪತ್ರವನ್ನು ಪ್ಲಾಸ್ಟಿಕ್ ಬಗ್ಗೆ ಏನೇನು ಅನಾಹುತ ಆಗ್ತದೆ ಎನ್ನುವುದನ್ನು ತಿಳುವಳಿ ಕೊಡುವಂಥ ಕರಪತ್ರವನ್ನು ಇಟ್ಟು ಎಲ್ಲ ಗ್ರಾಮ ಪಂಚಾಯತಿಗಳು ವಿಶ್ವಾಸ ತಗೊಂಡು ಗ್ರಾಮ ಪಂಚಾಯತಿಗಳು ಒಪ್ಪಿದರು. ಒಂದು 12 ರೂಪಾಯಿ ಒಂದು ಚೀಲ ಬೀಳ್ತದೆ, ತಾವೆಲ್ಲ 6 ರೂಪಾಯಿ ಕೊಡಬೇಕು ಅಂತ ಗ್ರಾಮ ಪಂಚಾಯತಿ ವಿನಂತಿ ಮಾಡಿಕೊಂಡೆ. ಎಲ್ಲ ಗ್ರಾಮ ಪಂಚಾಯತಿಗೆ ಒಪ್ಪಿಕೊಂಡು
ಕೆಲವು ಗ್ರಾಮ ಪಂಚಾಯತ್ ಕೊಟ್ಟಿದ್ದೇವೆ, ಕೆಲವು ಗ್ರಾಮ ಪಂಚಾಯತ್ ಕೊಡಲಿಲ್ಲ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಒಟ್ಟು ಜನರಲ್ಲಿ ಸಿಂಗೇರಿ ತಾಲೂಕಲ್ಲಿ ಅವೇರ್ನೆಸ್ ಮೂಡಿದೆ. ಇವತ್ತು ಒಂದು 50-60% ಪ್ಲಾಸ್ಟಿಕ್ಕು ಬಳಕೆ ಕಡಿಮೆ ಆಗಿದೆ. ವಿಶೇಷವಾಗಿ ಸಿಂಗೇರಿ ಶಾರದಾ ಮಠದ ಮಠದಲ್ಲಿ ವಿಶೇಷವಾದ ಪ್ರಸಾದ ಇದು ಕೊಡಲಿಕ್ಕೆ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ. ಇವತ್ತು ಯಾವುದೇ ರೀತಿಯ ಪ್ರಸಾದಗಳನ್ನು ಪ್ಲಾಸ್ಟಿಕ್ ಕವರ್ಗಳನ್ನು ಕೊಡ್ತಾ ಇಲ್ಲ, ಪರಿಸರ ಸ್ನೇಹಿ ಚೀಲಗಳಲ್ಲಿ ಪೇಪರ್ಗಳಲ್ಲಿ ಕೊಡ್ತಾ ಇದ್ದಾರೆ. ಅದರಿಂದ ತಕ್ಕ ಮಟ್ಟಿಗೆ ಒಂದು 60-70% ಪ್ಲಾಸ್ಟಿಕ್ ಸಿಂಗೇರಿ ಅವಾಯ್ಡ್ ಆಗಿದೆ. ಜನರಿಗೆ ಒಂದು ಸಂದೇಶ ಇಲ್ಲಿಂದ ಮುಟ್ಟಿದೆ. ನಲ್ಲಿ ಶೃಂಗೇರಿನ ಪ್ಲಾಸ್ಟಿಕ್ ರಹಿತ ಮಾಡಬೇಕನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್, ತಮ್ಮ ಕುಟುಂಬದಲ್ಲಿ ತಾವೇ ಮೊದಲನೇವರು ಸರ್ ರಾಜಕೀಯಕ್ಕೆ ಅಥವಾ ತಮಗೂ ಮುಂಚೆ? ಕುಟುಂಬದಲ್ಲಿ ರಾಜಕೀಯಕ್ಕೆ ನಾನು. ನೀವೇ ಮೊದಲನೇವರು ಸರ್? ತಮಗೆ ರಾಜಕೀಯದಲ್ಲಿ ಬೆನ್ನೆಲುಬು ಅಥವಾ ಗುರುಗಳಾಗಿ ನಿಂತಿರೋ ಅಂತವ್ರು ಯಾರ್ಯಾರು ಇದ್ದಾರಾ? ಗುರುಗಳು ಯಾರು ಅಂತಿಲ್ಲ, ಅವರು ಸ್ನೇಹಿತರು. ನಮ್ಮ ಸಿಂಗೇರಿಯ ಜನತೆ, ನಮ್ಮ ಜನರು ತೋರಿಸಿದ ಪ್ರೀತಿ ವಿಶ್ವಾಸ, ನಾವು ಮಾಡೋ ಕೆಲಸಕ್ಕೆ ಬೆನ್ನು ತಟ್ಟಿ ಒಳ್ಳೆ ಮಾಡ್ತಾ ಇದೆ ಅಂತ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದಕ್ಕಾಗಿ ಕಳೆದ ಬಾರಕ್ಕಿಂತ ಹೆಚ್ಚಿನ ಜನ ಪ್ರೋತ್ಸಾಹ ಕೊಟ್ಟು ಈ ಸಲ ಜಾಸ್ತಿ ಓಟಲ್ಲಿ ಗೆಲ್ಲಿಸಿದ್ದಾರೆ. ನಾವು ನಿಲ್ಲಿಕ್ಕೆ ಮತ್ತು ಗೆಲ್ಲಿಕ್ಕೆ ಕಾರಣ ನಮ್ಮ ಜನತೆಗಳಿಗೆ. ಸರ್, ತಮಗೆ ಇದಾದ ನಂತರ ತಾವು ಇನ್ನೂ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಆ ಕೆಲಸಗಳನ್ನ ಮಾಡೋದಕ್ಕೆ ತಮ್ಗೆ ವೋಟ್ ಹಾಕಿ ಗೆಲ್ಲಿಸಿದಂತ ಮತದಾರರು? ಹೌದು, ಖಂಡಿತ ನಮ್ಗೆ ಗೊತ್ತಿದೆ. ಅದಕ್ಕಾಗಿ ನಾನು ನಮ್ಮ ವಾರ್ಡಿನ ಜನರಿಗೆ ನಿರಂತರ ಸಂಪರ್ಕ ಇಟ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಯಾವುದೇ ವಿಶೇಷ ಸಂದರ್ಭಗಳಲ್ಲಿ ಅವರಿಗೆ ಒಂದು ಮೆಸೇಜ್ ಮಾಡಿ ಹೇಳುವಂಥದ್ದಾಗಲಿ, ಯಾವುದೇ ಕಾರ್ಯಕ್ರಮದಲ್ಲಿ ಫೋನ್ ಮಾಡಿ ಹೇಳೋದಾಗಲಿ, ಅವರ ಮನೆ ಬಾಗಿಲಿ ಹೋಗಿ ಅವರಿಗೆ ಒಂದು ಶುಭಾಶಯ ಕೊಡೋದಾಗಲಿ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸೋದಾಗಲಿ, ಅವ್ರು ಹೇಳುವಂಥ ಕೆಲಸಗಳನ್ನು ಸಾಧ್ಯವಾದಷ್ಟು ಮನೆಗೆ ಹೋಗಿ ಮಾಡಿಕೊಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ತಮಗೆ ರಾಜಕೀಯ ಬಿಟ್ಟು ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ? ತುಂಬ ಸಂಘ, ವಿಶೇಷವಾಗಿ ರೋಟರಿ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದೀನಿ. ಭಾರತ್ ವಿಕಾಸ್ ಪರಿಷತ್ ಒಂದು ಸಾಮಾಜಿಕ ಸೇವಾ ಸಂಸ್ಥೆ ಇದೆ. ಆಮೇಲೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಖಜಾಂಚಿಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ನಮ್ಮ ವಿಶೇಷವಾಗಿ ಯಕ್ಷಗಾನ ಕಲೆ ಬಗ್ಗೆ ಭಾಳ ಆಸಕ್ತಿ ನನಗೆ ಚಿಕ್ಕನಿಂದ. ಆ ಕಲೆ ಒಂದು ಉಳಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಮ್ಮ ಸಿಂಗೇರಿಯಲ್ಲಿ ಹೊನ್ನೊಳ್ಳಿ ಅಂತ ಒಂದು ಹಳ್ಳಿಯಲ್ಲಿ ಶ್ರೀ ವೆಂಕಟೇಶ್ವರ ಯಕ್ಷಗಾನ ಕಲಾ ಸಂಘ ಅಂತ ಒಂದು ಕಲಾ ಸಂಘ ಇದೆ. ಅದರಲ್ಲಿ ನನ್ನ ಸ್ನೇಹಿತರ ಪ್ರೇರಣೆಯಿಂದ ನನ್ನ 42ನೇ ವಯಸ್ಸಲ್ಲಿ ಒಂದು 13 ವರ್ಷ ಹಿಂದೆ ನಾನು ಒಂದು ಪಾತ್ರ ನಿರ್ವಹಿಸಿದೆ. ಆ ಪಾತ್ರವನ್ನು ನೋಡಿಬಿಟ್ಟು ನೀವು ಖಂಡಿತವಾಗಿ ನಿಮ್ಮ ಯಕ್ಷಗಾನ ಬಿಡಬಾರ್ದು, ಯಕ್ಷಗಾನ ಮಾಡಬೇಕೆಂದು ಪ್ರೋತ್ಸಾಹಿಸಿದ್ರು. ಅದಕ್ಕೆ ಅದೇ ರೀತಿಯಲ್ಲಿ ನಾನು ಅನೇಕ ಯಕ್ಷಗಾನ ಪ್ರಸಂಗಗಳಲ್ಲಿ ಪಾತ್ರಗಳನ್ನು ನಿರ್ವಹಿಸ್ತಾ ಬಂದಿದ್ದೇನೆ. ಮತ್ತು ಪ್ರತಿ ವರ್ಷ ಕೂಡ ನನ್ನ ವೈಯಕ್ತಿಕವಾಗಿ ನನ್ನ ಖರ್ಚಿನಿಂದ ಒಂದು 2-3 ಪ್ರೋಗ್ರಾಮ್ ಕೂಡ ಮಾಡಿ ಸಿಂಗೇರಿ ಜನರಿಗೆ, ಯಕ್ಷಗಾನ ಕಲಾಪ್ರಿಯರಿಗೆ ಒಂದು ರಸ ಉತ್ತರವನ್ನು ಕೊಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ. ಸರ್, ಇದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇರಿ, ಜೊತೆಯಲ್ಲಿ ಯಕ್ಷಗಾನ ಕಲೆಯನ್ನು ಬೆಳೆಸಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತೀವಿ ಸರ್. ಇಷ್ಟು ಕಲ ನಮ್ಮ ಜೊತೆ ಮಾತಾಡಬೇಕಾಗಿದೆ.